ವೆಲ್ಕಮ್ ಬ್ಯಾಕ್ ಟು ಸೈನ್ಸ್ ಆಫ್ ಲಾ ಸೊ ಜಸ್ಟ್ ಒಂದು ಪ್ರಿಂಟ್ಔಟ್ ತೊಗೊಂಡಿದ್ದೀನಿ ಯಾಕಂದರೆ ಸದ್ಯಕ್ಕೆ ಎಲ್ಲ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋಷ್ಟು ಟೈಮ್ ಇಲ್ಲ ಸೊ ಅದಕ್ಕೆ ಒಂದೊಂದು ಎಪಿಸೋಡ್ನಲ್ಲಿ ಕೆಲವು ಪ್ರಾಬ್ಲಮ್ಸ್ನ ತೊಗೊಳ್ತಾ ಹೋಗ್ತೀವಿ ಬಟ್ ಫೀಲ್ ಫ್ರೀ ಟು ವಾಟ್ಸಾಪಸ್ ನೀವು ವಾಯ್ಸ್ ಮೆಸೇಜಸ್ ಕಳಿಸ್ಬೋದು ಟೆಕ್ಸ್ಟ್ ಮೆಸೇಜಸ್ ಕಳಿಸ್ಬಹುದು ಸೊ ಪ್ರೋಗ್ರಾಮ್ ಶುರು ಆದಾಗ ಒಬ್ಬರದು ವಾಯ್ಸ್ ಮೆಸೇಜ್ ಏನೋ ಬಂದಿತ್ತು ನಾನು ಅದನ್ನು ನಿಮಗೂ ಕೂಡ ಕೇಳಿಸ್ದೆ ಯಾವ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಜನ ಇಂದ ರಿಲೇಶನ್ಶಿಪ್ಸ್ ಅನ್ನೋದಕ್ಕೆ ಅದು ಕೂಡ ಒಂದು ಪ್ರೂಫ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಒಬ್ರು ಮೆಸೇಜ್ ಕಳಿಸಿದ್ದಾರೆ ಹಲೋ ರಾಜ್ ಮ್ಯೂಸಿಕ್ ಅಂತ ಹಲೋ ಟು ಯು ಎಸ್ ವೆಲ್ ಇವ್ರು ಹೇಳ್ತಾರೆ ನಾನು ನಾಳೆ ಒಂದು ರಿಲೇಷನ್ಶಿಪ್ ಮಾಡೋಕ್ಕೆ ಹೊರಟಿದ್ದೀನಿ ವುಡಿ ಮೀನ್ ಬೈ ನಾನೊಂದು ರಿಲೇಶನ್ಶಿಪ್ ಮಾಡೋಕ್ಕೆ ಹೊರಟಿದ್ದೀನಿ ವುಡಿ ಮೀನ್ ಬೈ ದ್ಯಾಟ್ ವಿ ಆರ್ ಸಪೋಸ್ ಟು ಬಿಲ್ಡ್ ರಿಲೇಷನ್ಶಿಪ್ಸ್ ಆ್ಯಂಡ್ ದಟ್ ಟೇಕ್ಸ್ ಲಾಂಗ್ ಟೈಮ್ ಸೊ ಅದು ತಪ್ಪಾ ಸರಿನಾಗ ಗೊತ್ತಿಲ್ಲ ಆದರೆ ಅವ್ರಿಗೂ ನನಗೂ ಟೆನ್ ಇಯರ್ ಡಿಫ್ರೆನ್ಸ್ ರಿಲ್ ಡಿಫ್ರೆನ್ಸ್ ಇದೆ ರಿಲೇಷನ್ಶಿಪ್ ಮಾಡ್ಬೋದಾ ಓಕೆ ಫಸ್ಟ್ ಆಫ್ ಆಲ್ ರಿಲೇಷನ್ಶಿಪ್ ಮಾಡೋದು ಇಸ್ ನಾಟ್ ದ ರೈಟ್ ವೇ ಆಫ್ ಸೇಯಿಂಗ್ ಇಟ್ ಸೊ ಆ್ಯಂಡ್ ಆಲ್ಸೋ ವೆನ್ ಯು ಸೇ ರಿಲೇಶನ್ಶಿಪ್ ಮಾಡೋದು ನಾವು ಏನಂತ ಅರ್ಥ ಮಾಡ್ಕೋಬೇಕು ಅಂದರೆ ಒಬ್ಬರನ್ನ ಅಂದರೆ ಒಬ್ಬರು ಮನೆಗೆ ಸಂಬಂಧ ನೋಡಿ ಹೋಗ್ತಾ ಇದ್ದೀರಾ ಅಂದರೆ ಅವ್ರನ್ನ ಮದುವೆ ಆಗೋ ಅಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರ ಮನೆಗೆ ಹುಡುಗಿ ನೋಡೋಕ್ಕೆ ಹೋಗ್ತಾ ಇದ್ದೀರಾ ಬಟ್ ದ್ಯಾಟ್ ಐ ಡಂಟ್ ಥಿಂಕ್ ದಿಸ್ ದ್ಯಾಟ್ ಇಸ್ ದ ಕೇಸ್ ಇಯರ್ ಯಾಕಂದರೆ ಟೆನ್ ಇಯರ್ಸ್ ಏಜ್ ಗ್ಯಾಪ್ ಇದೆ ಅಂತ ಬೇರೆ ಹೇಳ್ತಾ ಇದ್ದೀರಾ ಸೊ ನಮ್ಮ ಒಂದು ಸೊ ಯು ಸೊಸೈಟಿನಲ್ಲಿ ಟೆನ್ ಇಯರ್ಸ್ ಏಜ್ ಗ್ಯಾಪ್ ಇಟ್ಕೊಂಡು ಒಂದು ಮನೆಗೆ ಒಂದು ಹುಡುಗಿನ ನೋಡೋಕೆ ಹೋಗೋದು ದ್ಯಾಟ್ಸ್ ಕ್ವೈಟ್ ಅನ್ಲೈಕ್ಲಿ ಸೊ ಐ ಡೋಂಟ್ ಥಿಂಕ್ ಯು ಮೀನ್ ದ್ಯಾಟ್ ರೈಟ್ ಸೊ ನೀವು ಹುಡುಗಿನ ನೋಡೋಕ್ಕಂತೂ ಹೋಗ್ತಾ ಇಲ್ಲ ಒಬ್ಬರು ಮನೆಗೆ ಇನ್ನು ನೀವು ಯಾರ ಜೊತೆ ಆದರೂ ಒಂದು ಕನೆಕ್ಷನ್ ಇಟ್ಕೊಂಡು ಆ್ಯಂಡ್ ಯು ವಾಂಟ್ ಪ್ರೊಸೀಡ್ ಫರ್ದರ್ ಸೊ ಫಾರ್ ಎಕ್ಸಾಂಪಲ್ ಯು ವಾಂಟು ಎಂಟರ್ ದ್ಯಾಟ್ ಫಿಸಿಕಲ್ ಇಂಟಿಮಸಿ ಝೋನ್ ಇದು ನಿಮ್ಮ ಪ್ರಶ್ನೆ ಆಗಿದ್ದಲ್ಲಿ ದೆನ್ ಅಗೇನ್ ಸ್ವಲ್ಪ ವಿಚಾರಗಳ ಬಗ್ಗೆ ನೀವು ತಿಳ್ಕೊಬೇಕು ಸೊ ಟೆನ್ ಇಯರ್ಸ್ ಏಜ್ ಗ್ಯಾಪ್ ಇದೆ ನಿಮ್ಮಿಬ್ಬರು ಮಧ್ಯೆ ಅಂತ ಹೇಳ್ತಾ ಇದ್ರ ಸೊ ನಿಮ್ಮ ವಯಸ್ಸು ಎಷ್ಟು ಅವ್ರ ವಾಯ್ಸ್ ಎಷ್ಟು ಗೊತ್ತಿಲ್ಲ ಇಟ್ಸ್ ಆಲ್ಸೋ ಪಾಸಿಬಲ್ ದಟ್ ದ ಲೇಡಿ ಆರ್ ಟಾಕಿಂಗ್ ಅಬೌಟ್ ಇಸ್ ಮ್ಯಾರಿಡ್ ಆಲ್ರೆಡಿ ಹ್ಯಾವಿಂಗ್ ಕಿಡ್ಸ್ ಯಾಕಂದರೆ ಎಷ್ಟೋ ಜನ ನಮ್ಗೆ ಆ ಮೆಸೇಜ್ ಅಂದರೆ ಆ ಥರ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಾ ಇರ್ತಾರೆ ಸೊ ದೇ ಫಾಲ್ ಫಾರ್ ಸಮ್ ಮ್ಯಾರ್ ಯು ನೋ ಲೇಡಿ ಹೂ ಈಸ್ ಆಲ್ರೆಡಿ ಮ್ಯಾರಿಡ್ ಹ್ಯಾವಿಂಗ್ ಕಿಡ್ಸ್ ಆ ಕ್ಷಣಕ್ಕೋಸ್ಕರ ನೀವು ಜೊತೆ ಆಗ್ತೀರಾ ಬಟ್ ದೆನ್ ದ ಇಸ್ ನೋ ಫ್ಯೂಚರ್ ಫಾರ್ ಸಚ್ ರಿಲೇಶನ್ಶಿಪ್ ಸೊ ಅದಕ್ಕೋಸ್ಕರ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸದ್ಯದ ಪರಿಸ್ಥಿತಿಯಲ್ಲಿ ಏನೋ ಆ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಮುಂದುವರಿಯೋದು ಯಾವ ಮಟ್ಟಕ್ಕೆ ನಿಮಗೆ ಬೆನಿಫಿಷಿಯಲ್ ಅಥವಾ ಅವ್ರಿಗೆ ಬೆನಿಫಿಷಿಯಲ್ ಸೊ ಅವ್ರಿಗಾಗಲೇ ಫ್ಯಾಮಿಲಿ ಇದ್ದರೆ ಆ ಒಂದು ಫ್ಯಾಮಿಲಿಯನ್ನು ಹಾಳು ಮಾಡಿದಂಥ ಒಂದು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡಬಹುದು ಆ್ಯಂಡ್ ಆಲ್ಸೋ ನೀವು ರಿಯಲಿ ನೀವೊಂದು ರಿಲೇಶನ್ಶಿಪ್ ಎಂಟ್ರ್ ಆಗಬೇಕಂದ್ರೆ ಫಸ್ಟು ಸೂಕ್ತ ಯುನೋ ಸಾಥಿನ ಹುಡ್ಕೊಳ್ಳಿ ಅಂದರೆ ಒಬ್ಬರು ಒಳ್ಳೆ ಫ್ರ ಫ್ರೆಂಡ್ ಮಾಡ್ಕೊಳ್ಳಿ ಫಸ್ಟು ಆ ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ಯು ಕೆನ್ ಬಿಲ್ಡ್ ಯುವರ್ ರಿಲೇಷನ್ಶಿಪ್ ಸೊ ಯಾವಾಗ ರಿಲೇಷನ್ಶಿಪ್ ಇಸ್ ಓನ್ಲಿ ಬೇಸ್ಡ್ ಆನ್ ಫಿಸಿಕಲ್ ಇಂಟಿಮಸಿ ಅಂದ್ರೆ ಅಂದರೆ ದೇಹ ಸಂಪರ್ಕ ಮಾತ್ರ ಇದ್ದು ಅಲ್ಲಿ ಮನಸ್ಸುಗಳು ಒಂದಾಗ್ತಾಯಿಲ್ಲ ಇಲ್ಲ ಅಂದ್ರಾಗ ಆ ರಿಲೇಷನ್ಶಿಪ್ ಹೆಚ್ಚು ದಿನ ಉಳಿಯೋದಿಲ್ಲ ಓಕೆ ಅದೊಂಥರ ಮೇಡ್ ಇನ್ ಚೈನಾ ಮಾಲ್ ಆಗಿಬಿಡುತ್ತೆ ಬೇಗನೆ ಹಾಳಾಗ್ಬಿಡುತ್ತೆ ಆ ರಿಲೇಷನ್ಶಿಪ್ ಸೊ ದ್ಯಾಟ್ಸ್ ವೈ ಇಫ್ ಯು ವಾಂಟ್ ಅ ಲಾಂಗ್ ಲಾಸ್ಟಿಂಗ್ ರಿಲೇಷನ್ ಶಿಪ್ ಅಷ್ಟು ಸಮಯವನ್ನು ಆ ರಿಲೇಷನ್ಶಿಪ್ಗೆ ಕೊಡಬೇಕಾಗುತ್ತೆ ಆ ವ್ಯಕ್ತಿಗೆ ನೀವು ಕೊಡಬೇಕಾಗುತ್ತೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಹೆಚ್ಚು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸೊ ಅವ್ರ ಜೊತೆ ಒಂದು ಫ್ಯೂಚರ್ ಇದೆಯಾ ರಿಲೇಷನ್ಶಿಪ್ಗೆ ಆ ಪ್ರಶ್ನೆಯನ್ನು ಕೂಡ ಮಾಡ್ಕೊಳ್ಳಿ ಸೊ ಆ್ಯಕ್ಚುಲಿ ನೀವು ನನಗೆ ಪ್ರಶ್ನೆ ಕೇಳಿದ್ರೆ ನಾನು ನಿಮಗೆ ವಾಪಸ್ ಈ ಪ್ರಶ್ನೆಗಳನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ ಉತ್ತರ ಸಿ ನಿಮಗೆ ಸಿಗುತ್ತೆ ಸೊ ಏನೇನು ಪ್ರಶ್ನೆ ಒಂದು ಇಸ್ ದೇರ್ ಆ ಫ್ಯೂಚರ್ ಫಾರ್ ದಿಸ್ ರಿಲೇಷನ್ಶಿಪ್ ಈ ಒಂದು ರಿಲೇಷನ್ಶಿಪ್ಗೆ ಭವಿಷ್ಯ ಉಂಟಾ ಮುಂದೆ ನಾವಿಬ್ರು ಮದುವೆ ಆಗಬಹುದಾ ಯಾಕಂದ್ರೆ ಯು ನೀವಿಬ್ರು ತುಂಬ ಕನೆಕ್ಟೆಡ್ ಆದ್ಮೇಲೆ ಆಮೇಲೆ ಯುನೋ ಬೇರೆ ಬೇರೆ ಇಫ್ ಯು ಹ್ಯಾವ್ ಟು ಗೋ ಸೆಪ್ರೇಟ್ ವೇಸ್ ದೆನ್ ಇಟ್ ವಿಲ್ ಬಿ ರಿಲಿ ಹಾರ್ಟ್ ಬ್ರೇಕಿಂಗ್ ಅದಕ್ಕೋಸ್ಕರ ಇನ್ನೊಂದು ಇಲ್ಲ ಏಜ್ ಗ್ಯಾಪ್ ಇದ್ರೂ ನಾನು ಅವ್ರನ್ನ ಮದುವೆ ಆಗ್ತೀನಿ ಓಕೆ ಟೈಮ್ ಟು ಸೆಟ್ ಅನ್ ಎಕ್ಸಾಂಪಲ್ ಸೊ ನಮ್ಮ ಒಂದು ಸಮಾಜದಲ್ಲಿ ಇನ್ನೂ ಕೂಡ ಗಂಡಸಿಗೆ ಎಷ್ಟು ವಯಸ್ಸಾದ್ರೂ ಪರವಾಗಿಲ್ಲ ಎಪ್ಪತ್ತು ವರ್ಷ ಆದರೂ ಪರವಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಮಾತ್ರ ಹದಿನೇಳು ವರ್ಷದ ಹುಡುಗಿ ಸೊ ಈ ಒಂದು ಮನಸ್ಥಿತಿ ಇದೆ ಸೊ ಅದನ್ನು ಚೇಂಜ್ ಮಾಡೋ ಕಡೆ ನೀವು ಸ್ವಲ್ಪ ಎಫರ್ಟ್ಸ್ ಆಗ್ತಾ ಇದ್ದೀರಾ ಈ ರೀತಿ ಇಫ್ ಯು ಡೋಂಟ್ ಮೈಂಡ್ ಮ್ಯಾರಿಂಗ್ ಅ ಪರ್ಸನ್ ಹೂ ಇಸ್ ಟೆನ್ ಇಯರ್ಸ್ ಎಲ್ಡ್ ಟು ಯು ಗೋ ಫಾರ್ ಎಟ್ ನೋ ಪ್ರಾಬ್ಲಮ್ ಓಕೆ ಎನಿವೆ ಥ್ಯಾಂಕ್ಸ್ ಸೊ ಲಾರ್ ನಿಮ್ಮ ಪ್ರಾಬ್ಲಮ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಫಾರ್ ಅನಾದರ್ ಸಾಂಗ್ ನಾವು